ಡಿಕೆ ರವಿ ಸಾವು ಪ್ರಕರಣವನ್ನು ಸಿಬಿಐಗೆ ವಹಿಸಬೇಕು ಅಂತ ಮೃತ ರವಿ ಸಹೋದರ ರಮೇಶ್ ಹಾಗೂ ತಾಯಿ ಗೌರಮ್ಮ ಪಟ್ಟು ಹಿಡಿದಿದ್ದಾರೆ. ನಮಗೆ ಸಿಐಡಿ ಮೇಲೆ ನಂಬಿಕೆ ಇಲ್ಲ, ಹೀಗಾಗಿ ಡಿಕೆ ರವಿ ಸಾವು ಪ್ರಕರಣವನ್ನು ರಾಜ್ಯ ಸರ್ಕಾರ ಸಿಬಿಐನಿಂದಲೇ ತನಿಖೆ ನಡೆಸಬೇಕು ಅಂತ ಒತ್ತಾಯಿಸಿದ್ದಾರೆ. ಡಿಕೆ ರವಿ ಸಹೋದರ ರಮೇಶ್ ಮತ್ತು ತಾಯಿ ಗೌರಮ್ಮ ಜೊತೆ ನಮ್ಮ ಪ್ರತಿನಿಧಿ ಹರೀಶ್ ನಡೆಸಿದ ಚಿಟ್ ಚಾಟ್ ನೋಡೋಣ ಬನ್ನಿ. ದಕ್ಷ ಪ್ರಾಮಾಣಿಕ ಐಎಎಸ್ ಅಧಿಕಾರಿ ಡಿಕೆ ರವಿಯವರ ನಿಗೂಢ ಸಾವು ಪ್ರಕರಣವನ್ನು ಸಿಬಿಐಗೆ ವಹಿಸುವಂತೆ ಡಿಕೆ ರವಿಯವರ ತಂದೆ ತಾಯಿ ಅಣ್ಣ ಒತ್ತಾಯಿಸಿದ್ದಾರೆ, ಸಂಬಂಧಿಕರು ಸಹ ಒತ್ತಾಯಿಸಿದ್ದಾರೆ. ನಿನ್ನೆ ಡಿಕೆ ರವಿಯವರ ಹೆತ್ತವರು, ಸೋದರ ಹಾಗೂ ಸಂಬಂಧಿಕರು ಮುಖ್ಯಮಂತ್ರಿಯವರನ್ನ ಭೇಟಿ ಮಾಡಿ ಮನವಿಯನ್ನು ಸಲ್ಲಿಸಿದ್ದಾರೆ. ಅವರಿಗೆ ಮನವಿಗೆ ಯಾವ ರೀತಿ ಒಂದು ಪ್ರತಿಕ್ರಿಯೆಯನ್ನು ಸಿ ಎಂ ನೀಡಿದ್ದಾರೆ ಕೇಳೋಣ. ರಮೇಶ್ ಅವರೇ, ನೀವು ಸಿ ಎಂನ ಭೇಟಿ ಮಾಡಿದ್ರಿ, ಅವರಿಂದ ಯಾವ ಥರ ಒಂದು ಪ್ರತಿಕ್ರಿಯೆ ಸಿಕ್ತು? ಸಿ ಎಮ್ಮ ಭೇಟಿ ಮಾಡಿದ್ದು, ಆದರೆ ಅವರು ಸಿ ಬಿ ಐಗೆ ವಹಿಸುವಂಥ ತನಿಖೆ ನಮಗೆ ಕಾಣ್ತಾ ಇಲ್ಲ. ಈ ಸರ್ಕಾರ ಮಾಡ್ತಾಯಿಲ್ಲ ನಮಗೆ. ನಾವು ನನ್ನ ತಮ್ಮ ಬೋಧ ತಮ್ಮನ ಬಗ್ಗೆ ನಾವು ಚಿಂತೆ ಮಾಡುವಂಥ ಚಿಂತೆ ದೊಡ್ಡ ಚಿಂತೆ ಆಗಿದೆ. ಆದರೆ ನನ್ನ ತಮ್ಮನ ಸಾವಿಗೆ ಕಾರಣ ಆಗಿರೋದು ಈ ಸರ್ಕಾರವೇ ಅಂತ ನಾವು ಪನ್ವಾಸ್ತಾ ಇದ್ದೀನಿ. ಇವತ್ತು ಅವರು ಬಂದು ಆಶ್ವಾಸನೆ ಹೇಳಿದ್ದು ಆಶ್ವಾಸನೆ ನನಗೆ ನೆಮ್ತಾ ಇಲ್ಲ, ನೆಮ್ಮಕೆ ಇಲ್ಲ. ಅವರು ಸಿ ಐ ಡಿಗೆ ಕಣ್ಣೊರೆಸುವ ತಂತ್ರಕ್ಕೆ ಸರ್ಕಾರ, ಸಿ ಎಮ್ ಮತ್ತು ಸಚಿವರು ಇವರೆಲ್ಲ ಮುಂದಾಗ್ತದೆ ಅನಿಸುತ್ತಾರೆ? ಹ್ಞೂ, ಅನ್ನಿಸ್ತಾ ಇದೆ. ಈ ಸರ್ಕಾರವೇ ನನ್ನ ತಮ್ಮನಿಗೆ ಸಾವು ಕಾರಣ ಅಂತ ನನ್ನ ಮನಸ್ಸು ಅನ್ನಿಸ್ತಾ ಇದೆ. ಈ ಯಾಕೆಂದರೆ ಅವರು ಮಾತಾಡೋ ರೀತಿಯಲ್ಲಿ ಗೊತ್ತಾಗುತ್ತೆ. ಯಾಕೆ ಅಂದರೆ ಈ ಸರ್ಕಾರದವರು ಇಲ್ಲೇ ತಿನ್ನಕ್ಕೆ ಇದನ್ನೇ ಮಾಡಲಿ ಅಂತ ಸಿ ಬಿ ಐ ಸಿ ಐ ಡಿ ವಹಿಸ್ತಾ ಇದ್ದಾರಲ್ಲ, ಅದು ದೊಡ್ಡ ನನಗೆ ತಪ್ಪು ಅನ್ನಿಸ್ತದೆ ಅವ್ರು ಮಾಡೋದು. ಅವ್ರು ಏನೇ ಮಾಡಿದ್ರು ಸಿ ಬಿ ಐ ವಹಿಸ್ಬೇಕು, ರಾಜ್ಯಪಾಲಕರನ್ನು ನಾವು ಭೇಟಿ ಆಗಬೇಕು ಅಂತ ಕಾಯ್ತಾ ಇದ್ದೀವಿ. ರಾಜ್ಯಪಾಲಕರ ಒಂದಿನ ಭೇಟಿ ಮಾಡೋಕ್ಕೆ ನಮ್ಮ ಅವಕಾಶ ಬೇಕು, ನಿಮ್ಮ ಸಹಕಾರ ಬೇಕು. ರಾಜ್ಯಪಾಲರನ್ನ ಅವತ್ತು ಯಾವುದು ಈ ಕೆಲಸ ಇಲ್ದಂಗೆ ನಾವು ಅಲ್ಲಿ ಹೋದಾಗ ನಮ್ಮ ಮಾತಿಗೆ ಒಂದು ಸ್ವಲ್ಪ ಮಾತಾಡುವಂಥ ನೀತಿ ಕೇಳ್ಕೋಬೇಕು, ಯಾವ ಟೈಮ್ ಸಿಗ್ತಾರೆ ಅನ್ನೋದು ಬೇಕು ನಮಗೆ. ನಾವು ಇದು ಈಗ ಸರ್ಕಾರದ ಮೇಲೆ ನಿಮಗೆ ನಂಬಿಕೆ ಇಲ್ಲ, ರಾಜ್ಯಪಾಲರನ್ನ ಭೇಟಿ ಆಗ್ತಾರೆ? ನಮಗೆ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ, ಸರ್ಕಾರದ ಮೇಲೆ ನಂಬಿಕೆ ಯಾವತ್ತೋ ಹೊಂಟಿತ್ತು. ಮೂರು ದಿನ ಆಯಿತು ರಿಪೋರ್ಟ್ ಬಂದಿಲ್ಲ. ಸಿ ಎಮ್ಮು ಮೂರು ದಿನ ಟೈಮ್ ಕೇಳ್ತಾ ಇದಾರಲ್ಲ, ಒಂದು ಸರ್ಕಾರದ ರಚನೆ ಮಾಡೋದು ಕರ್ನಾಟಕದ ರಾಜ್ಯದ ಸಿ ಎಮ್ಮು ಮೂರು ದಿನ ಏನು ತಬೇಕು ಅವರು ಸರ್ಕಾರಕ್ಕೆ ಟೈಮ್ ಕೇಳೋಕ್ಕೆ? 24 ಗಂಟೆಯಲ್ಲಿ ರಿಪೋರ್ಟ್ ಬರೋಕ್ಕಲ್ವಾ? ನೀವು ಹೇಳ್ತಾ ಇದ್ದೀನಿ, ನಿಮ್ಗೆ ಕೇಳಿ ಕೊಡ್ತಾ ಕೊಡಿ ಸರ್ ಉತ್ತರ. 24 ಗಂಟೆ ಪ್ರಶ್ನೆ ಉತ್ತರ ಇದು ಬರಲ್ವಾ, ರಿಪೋರ್ಟ್ ಬರಲ್ವಾ? ಬರ್ತದಾ ಬರಲ್ವಾ ಹೇಳಿ ನೀವು. ಆದರೆ ಮೂರು ದಿನ ಟೈಮ್ ಕೇಳ್ತಾ ಇದಾರಲ್ಲ, ಯಾಕೆ ಅಂತ ನನಗೆ ಅನುಮಾನ ಹುಡ್ತಾ ಇದ್ದೀನಿ. ಇವರು ಆಶ್ವಾಸನೆಯನ್ನು ನೋಡದೆ ಒಂಥರ, ನಾವು ಬಂದಿದ್ದೀವಿ, ನಾವೇ ರೈತರೇ ಮಕ್ಕಳೆಯ ದನ ಕಾಯ್ದೆ ಕುರಿ ಕಾಯ್ದೆ ಅಂತ ಬಂದು ಆಶ್ವಾಸನೆ ಕೊಟ್ಟ ಅಲ್ಲಿ ಸಿದ್ದರಾಮಯ್ಯ ಇಲ್ಲ ಅಂತ ಹೇಳಲ್ಲ, ಆದರೆ ಕೊಡೋ ನಿಗಟದಲ್ಲ. ಅದು ನಮ್ಮ ಸರ್ಕಾರದಲ್ಲಿ ಇಂಥ ವ್ಯಕ್ತಿ ಹೋಗವನೇ ಸಿ ಬಿ ಐಗೆ ಒಪ್ಪಿಸ್ಬೇಕು ಅಂತ ಅವ್ರು ಖುದ್ದಾಗ ನಿಂತ್ಕೊಳ್ಳುವಂಥ ಕೆಲಸವ ನಾವು ಕೇಳ್ತಾ ಇರೋರು ಸಿ ಡಿ ಒಪ್ಪಿಸೋಣ ಅಂತ ಕೇಳ್ತಾರಲ್ಲ, ಏನು ಇದರಲ್ಲಿ ಇದ್ದುದು? ನನಗೂ ಮನಸ್ಸು ಅನ್ನಿಸ್ತಾ ಇದೆ ಇವ್ರ ಕೈವಾಡ ಇದೇ ಅಂತ ನಾನು ಕೇಳ್ಕೊತಾ ಇದ್ದೀನಿ. ನಾನು ಒಟ್ಟಿನಲ್ಲಿ ರಾಜ್ಯಪಾಲಕರ ಭೇಟಿ ಆಗೋಕ್ಕೆ ನಮಗೆ ಅವಕಾಶ ಮಾಡಿಕೊಡಿ. ಅಂದರೆ ಅವರ ಸಮಾನಿರೋರೆಲ್ಲ ಸೇರಿ ನಮಗೆ ಯಾವ್ಯಾವ ಚೆನ್ನ ಇದಾವೆಲ್ಲ ಸೇರಿ ನನ್ನ ರಾಜ್ಯಪಾಲಕರ ಭೇಟಿ ಆಗೋಕ್ಕೆ ಬಿಟ್ಕೊಡಿ ಒಂದಿನ. ಬಂದ್ರೆ ರಮೇಶ್ ಅಂತ.